ನಮಸ್ಕಾರ ನಿಮ್ಮೆಲ್ಲರಿಗೂ. ಪಾಮ್ ಶೋ ಥರ್ಡ್ ಡೇ, ಇವತ್ತು ಲಾಸ್ಟ್ ಡೇ. ಸೊ ತುಂಬ ಎಕ್ಸೈಟೆಡ್ ಅದೀವಿ. ಕ್ಯೂ ಸೀರೀಸ್ ಆಂಪ್ಲಿಫೈಯರ್ಸ್ 4 ಚಾನಲಲ್ಲಿ ಎನ್ಲ್ಯಾಬಲ್ಲಿ ಲಾಂಚ್ ಆಗಿದೆ. ಆ ಆಂಪ್ಲಿಫೈಯರ್ ಬಗ್ಗೆ ಚರ್ಚೆ ಮಾಡೋಣ. ಈ ಆಂಪ್ಲಿಫೈಯರ್ ನಿಮ್ಗು ಹೈಸು, ಪ್ರೆಷರ್ ಮಿಡ್ ಆ್ಯಂಡ್ ಮಿಡ್ ಮೂರು ಕ್ಯಾಟಗರಿನ ಕವರ್ ಮಾಡಲಿಕ್ಕೆ ಮಾಡಿದ್ದಾರೆ. ಸೊ Q5, Q7 ಆ್ಯಂಡ್ Q9 ಆಂಪ್ಲಿಫೈಯರ್ಸ್. ಏನು ಅಡ್ವಾಂಟೇಜ್ ಇದೆ ಈ ಆಂಪ್ಲಿಫೈಯರ್ ಅಲ್ಲಿ ಅಂದರೆ, ಇದು ಕ್ಲಾಸ್ ಡಿ ಪ್ಲಸ್ ಆಂಪ್ಲಿಫೈಯರ್ ಇದೆ. ಕ್ಲಾಸ್ ಡಿ ಪ್ಲಸ್ ಆಂಪ್ಲಿಫೈಯರ್ ಏನು ಮಾಡುತ್ತೆ, ಕ್ಲಾಸ್ ಡಿ ಆಂಪ್ಲಿಫೈಯರ್ ಹೈಲಿ ಎಫಿಷಿಯಂಟ್ ಇರುತ್ತೆ. ಅಂದರೆ ಈ ಆಂಪ್ಲಿಫೈಯರ್ ಹೀಟ್ ಆಗಲ್ಲ, ಆ್ಯಂಡ್ ಈ ಆಂಪ್ಲಿಫೈಯರ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅಂದರೆ ಕ್ವಾಲಿಟಿ ಆಫ್ ಸೌಂಡ್ ನೀವು ಎಷ್ಟು ಇನ್ಪುಟ್ ಕೊಡ್ತೀರಿ, ನಿಮಗೆ 80-85% ಎಫಿಷಿಯನ್ಸಿ ಸಿಗುತ್ತೆ ಈ ಆಂಪ್ಲಿಫೈಯರ್ದಲ್ಲಿ. ಸೊ ಆಂಪ್ಲಿಫೈಯರ್ದಿಂದ ಫಸ್ಟ್ ಲುಕ್ ನೋಡೋಣ. ಸೊ ಇದ್ರದ್ದು ಫಸ್ಟ್ ಸ್ಮಾಲ್ ಮಾಡೆಲ್ ಇದೆ Q5. ಈ Q5 ನೋಡಬಹುದು, ಇದು ಪೂರಾ ಏನ್ ಏರ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದು ಇಲ್ಲೇ ತೋರಿಸ್ತಾ ಇದೆ 1100 RPM ಫ್ಯಾನ್ ನಡೀತಾ ಇದೆ. ವೋಲ್ಟೇಜ್ ಮೆನ್ಷನ್ ಆಗಿದೆ. ಎಷ್ಟು ಟೆಂಪರೇಚರ್ ಇದೆ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ 10 degrees ಅಲ್ಲಿ ಇದೆ ಇದೆ ಇದು. ಎಷ್ಟು DB ಸಿಗ್ನಲ್ ಇದೆ, ಎಷ್ಟು DB ಸಿಗ್ನಲ್ ಇದೆ ಅದು ಕೂಡ ಇಲ್ಲೇ ಕಾಣ್ತಾ ಇದೆ. ಸೊ DB ಚೇಂಜ್ ಆಗ್ತಾ ಇದೆ. ಸೊ ಈ ಆಂಪ್ಲಿಫೈಯರ್ದು ಪವರ್ ಔಟ್ಪುಟ್ ಏನಿದೆ ಅದ್ರ ಬಗ್ಗೆ ನೋಡೋಣ. ಸೊ Q5 ಬಂದ್ಬಿಟ್ಟು ನಿಮಗೆ 4 ಚಾನಲ್, 4 ohms ಅಲ್ಲಿ 600 watts ಕೊಡುತ್ತೆ. ಸೊ ಇದು ನಿಮ್ದು 4x4 HF ಪರ್ ಚಾನಲ್, ಒಂದ್ ಚಾನಲ್ ಅಲ್ಲಿ 4x4x4. ಸೊ ಆ ತರ ನಿಮಗ್ ನಡೆಸಲಿಕ್ಕೆ ದಿಸ್ ಇಸ್ ಅ ಫಂಟಾಸ್ಟಿಕ್ ಆಪ್ಷನ್ Q5. ಸೊ 16 HF ಇದರಲ್ಲಿ ರನ್ ಮಾಡಬಹುದು. HF ಇನ್ ವೈರಿಂಗ್ ಹೇಗ್ ಮಾಡ್ಬೇಕು ನಮ್ಮ ಹತ್ರ ಕೇಳ್ಕೊಡ್ರಿ. ಸೊ ನಾವು ಹೇಳ್ಕೊಡ್ತೀವಿ ನಿಮಗೆ HF ವೈರಿಂಗ್ ಹೇಗ್ ಮಾಡ್ಬೇಕಂತೇಳಿ. ಆ ತರ ರನ್ ಮಾಡಿದ್ರೆ ಈ ಆಂಪ್ಲಿಫೈಯರ್ ನಿಮಗ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅಂಡ್ 16 HF ರನ್ ಮಾಡ್ಲಿಕ್ಕೆ ಬಹಳ ಈಸಿಯಾಗಿ ರನ್ ಮಾಡ್ಕೋಬಹುದು. ನಿಮ್ಮ ಹತ್ರ ಪ್ರೆಷರ್ ಮಿಡ್ ಇದ್ರು ಇದು ಯೂಸ್ ಮಾಡಬಹುದು. ಎರಡೆರಡು ಪ್ರೆಷರ್ ಮಿಡ್, 150 watt ಇಂದ ಅಥವಾ 230 watt ಇಂದ ಪ್ರೆಷರ್ ಮಿಡ್, ಕೋಎಕ್ಸೆಲ್ ಮಾಡೆಲ್, ಅದಕ್ಕೂ ಕೂಡ ಇದು ಬರುತ್ತೆ. Q5 ಕ್ಲಾಸ್ ಡಿ ಟೆಕ್ನಾಲಜಿಯಲ್ಲಿ ಇದೆ. ಸೊ ಇದರದ ನೆಕ್ಸ್ಟ್ ವರ್ಷನ್ ಇದೆ Q7. ಸೊ Q7 ಬಂದ್ಬಿಟ್ಟು ನೀವು ನೋಡಬಹುದು ಫ್ರೆಂಡ್ಸ್, ನೋಡ್ಲಿಕ್ಕೆ ಸಿಮಿಲರ್ ಇದೆ ಮಾಡೆಲ್. ಇದು ಕೂಡ ಕ್ಲಾಸ್ ಡಿ ಅಲ್ಲಿ ಇದೆ, ಸಿಮಿಲರ್ ಟೈಪ್ ಆಫ್ ಫೀಚರ್ಸ್ ಇದಾವ. ಅಂಡ್ Q7 ಬಂದ್ಬಿಟ್ಟು ನಿಮಗೆ 4 ohms ಅಲ್ಲಿ 700 watt ಕೊಡ್ತಾ ಇದೆ. ಸೊ ಇದು ನೀವು HF ಅಂಡ್ ಪ್ರೆಷರ್ ಮಿಡ್ ಅಂಡ್ ಕೋಎಕ್ಸೆಲ್ ಡ್ರೈವರ್ಸ್ ಯೂಸ್ ಮಾಡಬಹುದು. ಕ್ಲಾಸ್ ಡಿ ಇದೆ, ಸೊ ಹೀಟ್ ಆಗಲ್ಲ. ಈಗ ನೋಡಬಹುದು ಬರೀ 10 and 11 degrees ಅಲ್ಲಿ ರನ್ ಆಗ್ತಾ ಇದೆ ಈ ಆಂಪ್ಲಿಫೈಯರ್. ಏನಿದೆ ನಿಮಗೆ ಮ್ಯಾಕ್ಸಿಮಮ್ ಹೀಟ್ ಆಗಿದ್ಮ್ಯಾಗೂ ಓನ್ಲಿ 25-26 degrees ವರೆಗೆ ಹೋಗುತ್ತೆ, ಅದಕ್ಕೇನು ಜಾಸ್ತಿ ಹೀಟ್ ಆಗಲ್ಲ ಇದು. ಸೊ ಒನ್ ಆಫ್ ದಿ ವೆರಿ ವೆರಿ ಎಫಿಷಿಯಂಟ್ ಆಂಪ್ಲಿಫೈಯರ್. ಇದರಲ್ಲಿ ಹೀಟ್ ಜಾಸ್ತಿ ಜನರೇಟ್ ಆಗಲ್ಲ, ನಿಮಗೆ ವೆರಿ ಕನ್ವೀನಿಯಂಟ್ ಆಗತ್ತೆ. 8 hours, 10 hours ಶೋ ಇದ್ರು ಇದು ಹೀಟ್ ಆಗಲ್ಲ ಆಂಪ್ಲಿಫೈಯರ್. ಸೊ ಇದರದ್ದು ಮ್ಯಾಕ್ಸ್ ಬಿಗ್ಗೆಸ್ಟ್ ಮಾಡೆಲ್ ಇದೆ Q9. Q9 ಕೂಡ ನೋಡಬಹುದು, ನೋಡ್ಲಿಕ್ಕೆ ಸಿಮಿಲರ್ ಇದೆ ಮಾಡೆಲ್. ಬಟ್ ಇದರದ್ದು ವ್ಯಾಟೇಜ್ ಇದೆ 1200 watt ಆಟ್ 4 ohms. ಸೊ ಪರ್ ಚಾನಲ್ 1100 watt ಸಿಗ್ತಾ ಇದೆ. ಸೊ 1, 2, 3, 4 ಚಾನಲ್ ಇದೆ ಅದರಲ್ಲಿ. ಆಲ್ 4 ಚಾನಲ್ ಅಲ್ಲಿ ನಿಮಗೆ 1100 watt ಸಿಗ್ತಾ ಇದೆ. ಇದು ಯಾರು ಯೂಸ್ ಮಾಡಬಹುದು ಅಂದ್ರೆ, ನಿಮ್ಮ ಹತ್ರ 600+600 watt ಇನ್ ಮಿಡ್ ಇದ್ರೆ ಇದು ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ಸರ್. ಸೊ ಇದರ ಬ್ಯಾಕ್ ಪ್ಯಾನಲ್ ಕೂಡ ಈಗ ನೋಡೋಣ ಹೇಗಿದೆ. ಸೊ ಬ್ಯಾಕ್ ಪ್ಯಾನಲ್ ಅಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್, ಫ್ರಂಟ್ ಅಲ್ಲಿ 2 fans ಇದೆ, ಬ್ಯಾಕ್ ಪ್ಯಾನಲ್ಗೂ 2 fans ಕೊಟ್ಟಿದ್ದಾರೆ. ಇನ್ಪುಟ್ 2 XLR ಇದೆ, ಇನ್ಪುಟ್ ಕೂಡ XLR ಮೇಲ್ ಇದೆ, ಅಂಡ್ ಔಟ್ಪುಟ್ ಕೂಡ XLR ಇದೆ. 4 fans ಸ್ಪೀಕ್ ಆನ್ ಆಪ್ಷನ್ ಕೊಟ್ಟಿದ್ದಾರೆ, 1, 2, 3, 4 ಚಾನಲ್ ನಂಬರ್ 1, 2, 3, 4. ಅದೇ ತರ ನೀವು ಸೆನ್ಸಿಟಿವಿಟಿನ ನೋಡಬಹುದು. ಅಂಡ್ ಸ್ಟೀರಿಯೋ, ಮೋನೋ ಅಂಡ್ ಬ್ರಿಡ್ಜ್ ಮೋಡ್ ಇಲ್ಲಿ ಸಿಗತ್ತೆ ನಿಮಗೆ. ಇದು ಚಾನಲ್ ನಂಬರ್ 3 and 4 ಅಂಡ್ ಇಲ್ಲೇ ಚಾನಲ್ ನಂಬರ್ 1 and 2. ಸೊ ಆಲ್ ಆಂಪ್ಲಿಫೈಯರ್ಸ್ ನೀವು ನೋಡಬಹುದು ವಿತ್ BIS ರೇಟಿಂಗ್ ಇದೆ. ಸೊ ಏನ್ ಆಂಪ್ಲಿಫೈಯರ್ ಅಲ್ಲಿ ವ್ಯಾಟೇಜ್ ಮೆನ್ಷನ್ ಇದೆ ಅದು ಪಕ್ಕಾ ಅಷ್ಟೇ ವ್ಯಾಟೇಜ್ ನಿಮಗೆ ಸಿಗತ್ತೆ, ಇದರಲ್ಲಿ ಏನು ಕಮ್ಮಿ ವ್ಯಾಟೇಜ್ ಸಿಗಲ್ಲ. ಸೊ Q5, 7 and 9 ಈಗ ರೀಸೆಂಟ್ಲಿ ನಮ್ಮ ಶಾಪಲ್ಲಿ ಅವೈಲೇಬಲ್ ಇರುತ್ತೆ, ಮೆಗಾಟ್ರಾನಿಕ್ ಸ್ಟೇಷನ್ ರೋಡ್ ಹುಬ್ಳಿಯಲ್ಲಿ. ವಿದಿನ್ 10 days ಇದು ನಾವು ಅವೈಲೇಬಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಶಾಪಲ್ಲಿ ನೀವು ಇದರದ ಡೆಮೋ ಡಿಸ್ಪ್ಲೇ ಎರಡೂ ನೋಡಬಹುದು. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ನಮಗೆ ಕೇಳಬಹುದು ಈ ಆ್ಯಂಪ್ಲಿಫೈಯರ್ ಬಗ್ಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.